ಸ್ವತಂತ್ರ ದಿನಾಚರಣೆ ಅಂತೇಳಿ ಬಿ ಟಿ ಎಸ್ ಅಲ್ಲಿ ಮಾತ್ರ ಫ್ರೀಯಾಗಿ ಬಿಟ್ಟಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿನಲ್ಲಿ ಇಲ್ಲ ಸೊ ಆದರೂ ಕೂಡ ಬಿ ಟಿ ಎಮ್ ಬಿ ಎಮ್ ಟಿ ಸಿನಲ್ಲಾದರೆ ತುಂಬ ಜನಗಳು ಜಾಸ್ತಿ ಇದ್ದಾರೆ ಮತ್ತು ಲಾಲ್ಬಾಗಲ್ಲಂತೂ ನೋಡೋಕ್ಕಾಗಲ್ಲ ಭಾಳ ಜನ ಸೊ ಆದ್ದರಿಂದ ಬಿ ಟಿ ಎಸ್ಗಳ್ನ ಸ್ವಲ್ಪ ಇನ್ನೂ ಯಥೇಚ್ಛವಾಗಿ ಹಾಕಿದ್ದಿದ್ರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಅನುಕೂಲ ಆಗ್ತಾಯಿತ್ತು ಜನಗಳಿಗೆ ಕಮ್ಮಿ ಹೌದೌದು ಬಸ್ಗಳೆಲ್ಲ ಕಡಿಮೆ ಆಗಿದೆ ಹೌದು ಇವತ್ತು ಸ್ವತಂತ್ರ ದಿನಾಚರಣೆ ಅಂತೇಳಿ ಬಿ ಟಿ ಎಸ್ ಅಲ್ಲಿ ಮಾತ್ರ ಫ್ರೀ ಆಗಿ ಬಿಟ್ಟಿದ್ದಾರೆ ಇವತ್ತು ಪಾಪ ಎಲ್ಲ ಫ್ರೀ ಅಂತ ಬಂದ್ಬಿಟ್ಟಾರೆ ನಮ್ಮ ಜನ ಫ್ರೀ ಏನು ಫ್ರೀಯೇ ಬರ್ತಾರೆ ಆದರೆ ಫ್ರೀ ಕೊಟ್ಟರು ಓಕೆ ಕೊಡದೇ ಇದ್ರು ಓಕೆ ಬಸ್ ಬಿಡ್ರಿ ಅಂತೇಳಿ ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ರು ನೋಡಿ ಬಸ್ ಯಾವ ರೀತಿ ರಶ್ ಆಗಿದೆ ಅಂತೇಳಿ ಈ ಫ್ರೀಡಮ್ ಪಾರ್ಕು ಅಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗುವಂಥ ಜನ ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ಹೋಗೋ ಜನ ಆಮೇಲೆ ಇವ್ರು ಕಾಂಗ್ರೆಸ್ನವ್ರು ನಡಿಗೆ ಶುರು ಮಾಡಿದಾರಲ್ಲ ಇವ್ರಿಗೆ ಬಸ್ ಜಾಸ್ತಿ ಕೊಟ್ಟಿದ್ದಾರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಆಮೇಲೆ ಬಿ ಜೆ ಪಿ ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಲ್ಲಿಯೂ ಕೂಡ ಬಸ್ಗಳು ಹೋಗಿದಾವೆ ಎಲ್ಲಿದೆ ಬಸ್ಗಳ ಸಂಖ್ಯೆ ಸುಮ್ಮನೆ ಫ್ರೀ ಅಂತ ಘೋಷಣೆ ಮಾಡಿದ್ರು ಅವರು ಫ್ರೀಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಸಾವಿರಾರು ಸಂಖ್ಯೆ ಜನರಿಗೆ ನೀವು ಎರಡೆರಡು ಮೂರು ಮೂರು ಬಸ್ ಬಿಟ್ಟರೆ ಹೆಂಗೆ ಸಾಕಾಗುತ್ತೆ ಇಲ್ಲಿ ಮೊದಲೇ ಹೇಳಬೇಕಾಗಿತ್ತಲ್ಲ ನಮಗೆ ಬಸ್ ಇಲ್ಲ ನಮ್ಮಲ್ಲಿ ಕೆಲವೊಂದು ಸೀಮಿತ ಮಾತ್ರ ಅಂತ ಹೇಳಿದ್ರೆ ನಾವು ಬೇರೆ ಯಾದರೂ ವ್ಯವಸ್ಥೆ ಮಾಡಿಕೊಡ್ತಿದ್ವಿ ಅಂತ ಬಿ ಎಮ್ ಟಿ ಸಿ ಪ್ರಯಾಣಿಕರು ನಿಗಮಕ್ಕೆ ಹಿಡಿ ಶಾಪವನ್ನು ಹಾಕ್ತಾಯಿದ್ರು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅದರಲ್ಲೂ ಇವತ್ತು ಎಲ್ಲರಿಗೂ ಉಚಿತ ಪ್ರಯಾಣ ಅಂತ ಘೋಷಣೆ ಮಾಡಿದರು ಬಿ ಎಮ್ ಟಿ ಸಿ ಅವರು ಪಾಪ ಕೆಲವೊಬ್ರು ಅಯ್ಯೋ ಫ್ರೀ ಇದೆಯಪ್ಪ ಬೆಂಗಳೂರು ರೌಂಡ್ ಬಿಡೋಣ ಬಾ ಅಂತ ಬಂದರು ಆದರೆ ಬಂದರು ಅಲ್ಲಿ ಫುಲ್ ರಶ್ ಆಗಿದ್ದನ್ನು ನೋಡಿ ಅಲ್ಲೇ ಗಂಟೆ ಗಟ್ಟಲೆ ವೇಟ್ ಮಾಡಿದ್ದಾರೆ ಇನ್ನೂ ಪರಿಸ್ಥಿತಿ ಹಾಗೆ ಇದೆ ಮೆಜೆಸ್ಟಿಕ್ನಲ್ಲಿ ಒಂದು ಕಡೆ ಟ್ರಾಫಿಕ್ ಬಿಸಿ ಮತ್ತೊಂದು ಕಡೆ ಇವರು ಕಾಂಗ್ರೆಸ್ನವರು ಬಸ್ಗಳನ್ನು ಕೂಡ ಅವ್ರು ತೆಗೆದುಕೊಂಡು ಅಂದರೆ ಅವ್ರಿಗೂ ಕೂಡ ಬಾಡಿಗೆ ಕೊಟ್ಟಿದ್ದಾರೆ ಮತ್ತು ಬಿ ಜೆ ಪಿ ಕಾರ್ಯಕ್ರಮಕ್ಕೂ ಕೂಡ ಬಾಡಿಗೆ ಕೊಟ್ಟಿದ್ದರಿಂದಾಗಿ ಈ ರೀತಿ ಸಮಸ್ಯೆ ಉಂಟಾಗಿದೆ ಏನೋ ಈ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ರಾಮಸ್ವಾಮಿ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸಿದ್ದಾರೆ ನೋಡೋಣ ನಾವೆಲ್ಲ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಕಾಲಿಟ್ಟಿದ್ದೇವೆ ಈ ಪ್ರಯುಕ್ತ ಬೆಂಗಳೂರಿನ ಬಿ ಎಂ ಟಿ ಸಿ ಪ್ರಯಾಣಿಕರಿಗಾಗಿ ಉಚಿತ ಬಸ್ ಸೇವೆಯನ್ನು ನೀಡ್ತಾ ಇದೆ ಇವತ್ತು ಯಾರೇ ಬಸ್ ಹತ್ತಿದರೂ ಅವರಿಗೆ ಉಚಿತ ಪ್ರಯಾಣ ಅನ್ನೋದನ್ನು ಅನೌನ್ಸ್ ಮಾಡಿದೆ ಸದ್ಯಕ್ಕೆ ನಾವಿದೀಗ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಏನು ಬಿ ಎಮ್ ಟಿ ಸಿ ಒಂದು ಉಚಿತ ಪ್ರಯಾಣ ಅನ್ನುವಂಥ ಒಂದು ಒಂದು ಅನೌನ್ಸನ್ನು ಮಾಡಿದೆ ಆದರೆ ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯಕ್ಕೆ ನಮ್ಮಿದಿ ನಮ್ಮ ಜೊತೆಗೆ ಒಂದಷ್ಟು ಪ್ರಯಾಣಿಕರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ಸರ್ ಇವತ್ತು ಬಿ ಎಮ್ ಟಿ ಸಿ ಫ್ರೀ ಉಚಿತ ಪ್ರಯಾಣ ಅಂತೇಳಿ ಅನೌನ್ಸ್ ಮಾಡಿದೆ ಜೊತೆಗೆ ನೋಡ್ತಾ ಇದ್ರೆ ಈ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಸಂಖ್ಯೆಯೇ ಕಡಿಮೆ ಆಗಿದೆ ಜನ ಸಾಕಷ್ಟು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಏನು ಹೇಳ್ತೀರಾ ಇದಕ್ಕೆ ಸರ್ ಏನಿಲ್ಲ ಪ್ರತಿ ಒಂದು ಐದು ನಿಮಿಷಕ್ಕೆ ನಾಲ್ಕು ಬಸ್ ಬಿಡ್ತಿದ್ರು ಇವಾಗ ಒಂದು ತಾಸಿಗೆ ಒಂದು ಬಸ್ ಬಿಡಕತ್ತಾರ ಒಬ್ಬರಿಗೆ ಬಸ್ ಎಂಟ್ರಿ ಆಗ್ತಾ ಇಲ್ಲ ಯಾವ ಏರ್ಯಾಕೂ ಹೋಗ್ತಾ ನೋಡ್ರಿ ಎಲ್ಲ ಜನ ಫುಲ್ ರಾಸಿ ಇವತ್ತು ಈ ಥರ ಸಮಸ್ಯೆ ಆದ್ರೆ ಈ ಥರ ಯಾಕೆ ಮಾಡಬೇಕು ನಮಗೆ ಬಸ್ ಉಚಿತ ಅಂತ ಯಾಕೆ ಮಾಡ್ಬೇಕಾಯಿತು ನಾವು ದುಡ್ಡು ಕೊಟ್ಟರು ಅಡ್ಡಾಡ್ತಿದ್ವಿ ತಾನೇ ಮತ್ತು ಬಸ್ ಬರ್ತಾಯಿಲ್ಲ ನಾವು ಪಾಪ ಸಣ್ಣ ಸಣ್ಣ ಮಕ್ಳು ಕಟ್ಟಿಗೆ ಮುಂದಿದ್ದಾರೆ ಪಾಪ ಅಂಥವ್ರನ್ನೆಲ್ಲ ಊರಿಗೆ ಸೇರ್ಸೋದು ಹೆಂಗೆ ಈಗ ಅವ್ರವ್ರು ಇರೋಕೆ ಹೊಸ್ಕೋಟೆ ಹೋಗೋರದಾರ ಎಲೆಕ್ಟ್ರಾನ್ ಸಿಟಿ ಹೋಗೋರದ ನಮ್ಮ ಬಾ ಕೆಂಗೇರಿ ಈಗ ಈ ಕಡೆ ಇವಾಗ ಬಸ್ ಹೆಂಗೆ ಹೋಗೋದು ನಾವು ಮತ್ತು ನಮಗೆ ಆಟೋದಲ್ಲೂ ಪ್ರಯಾಣ ಮಾಡ್ಬೋದು ಮೆಟ್ರೋದಲ್ಲೂ ಪ್ರಯಾಣ ಮಾಡ್ಬೋದು ಆದರೆ ಅಲ್ಲಿ ಬಸ್ ಉಚಿತ ಅಂತ ಅಂದಿದ್ದಕ್ಕೆ ನಾವು ಫ್ರೀ ಆಗಿ ಇವತ್ತು ನಮ್ಗೆ ಇದೇ ಅನ್ನೋಕ್ಕೋಸ್ಕರ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಎಲ್ಲರೂ ಪಾಪ ಇವತ್ತು ಟ್ರಾಫಿಕ್ ಫುಲ್ಲಾಗಿದೆ ಬಸ್ ಬಸ್ ಉಚಿತ ಅಂದಮೇಲೆ ಎಲ್ಲರೂ ಬಂದಿದ್ದೀವಿ ಮನೆಯಲ್ಲೇ ಪರ್ಸ್ ಬಿಟ್ಟು ಬಂದಿರ್ತಾರೆ ಒಬ್ಬೊಬ್ರು ದುಡ್ಡು ಕಳ್ಕೊಂಡಿರ್ತಾರೆ ಮತ್ತು ಇವಾಗ ಮುಟ್ಟೋದು ಹೆಂಗೆ ಮನೆಗೆ ಭಿಕ್ಷೆ ಇಲ್ಲೆಲ್ಲ ಏನು ಹೇಳ್ತೀರಾ ಸರ್ ಅಂದರೆ ಉಚಿತ ಅಂತ ಅನೌನ್ಸ್ ಮಾಡ್ಬಿಟ್ಟು ಈ ಥರ ಮಾಡಬಾರ್ದಾಗಿತ್ತು ಓ ಇವಾಗ ಮೂರ್ನಾಲ್ಕು ತುಂಬ ಸಂಖ್ಯೆ ಕಡಿಮೆ ಇದೆ ಅಂದರೆ ಮೂರು ಜ ಬಸ್ ಬರೋ ಜಾಗದಲ್ಲಿ ಒಂದೇ ಬಸ್ ಬಿಟ್ಟಿದ್ದಾರೆ ಅಂತ ಒಂದು ತಾಸಿಗೆ ಹದಿನೆಂಟು ಬಸ್ ಬಿಡ್ತಾರ ಇವಾಗ ಒಂದು ಬಸ್ ಬಿಟ್ಟಿಲ್ಲ ಹಿಂಗಾದ್ರೆ ಏನು ಮಾಡೋಕು ದಯವಿಟ್ಟು ಜನಗಳಿಗೆ ಈ ಥರ ಕಷ್ಟ ಬೇಡ ಅಣ್ಣ ದಯವಿಟ್ಟು ಬೇಡ ಅಣ್ಣ ಜನಗಳ್ ಕಷ್ಟ ಬೇಡ ಇವತ್ತು ಹತ್ತು ಬಸ್ ಓಡೋ ಜಾಗದಲ್ಲಿ ಒಂದು ಬಸ್ ಹಾಕಿದ್ದಾರೆ ಅರ್ಥ ಆಯ್ತಾ ಆ ಡೀಸೆಲ್ ಎಲ್ಲಿ ಹೋಗುತ್ತೆ ಅದೇ ಲೆಕ್ಕ ಆಗೋದು ಅದಕ್ಕೆ ಹೇಳೋದು ನಾವು ನಮ್ಮ ನಮ್ಮ ಜನಗಳಿಗೆ ಹೇಳ್ತೀರಿ ನಾವು ಒಳ್ಳೆಯ ಸರ್ಕಾರ ನಾವು ಸೆಲೆಕ್ಷನ್ ಮಾಡಬೇಕಂತ ದಯವಿಟ್ಟು ಸರ್ ನಾವು ಕೈ ಮುಗಿದು ಕೇಳಿಗೇಂತೀರಿ ನಮ್ಮ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ನಮಗೆಲ್ಲ ಸರಿಯಾಗುತ್ತೆ ಸರ್ ಯಾರೂ ಇನ್ನು ಬೇಕಾಗಿಲ್ಲ ಸರ್ ನಮಗೆ ದಯವಿಟ್ಟು ಹೇಳ್ತೀನಿ ನಾನು ಹೊಸಕೋಟೆ ಹೊಸಕೋಟೆಗೆ ಹೋಗಬೇಕು ಒನ್ ಅವರಿಂದ ಕಾಯ್ತಿದ್ದೀನಿ ನಾನು ಲೈವ್ ಮಾಡಿದ್ದೀನಿ ಮೊಬೈಲಲ್ಲಿ ನನ್ನ ಲೈವ್ಗಳು ಲೈವ್ಗಳು ನೋಡಿ ನೀವು ದಯವಿಟ್ಟು ಈ ಥರ ಜನ ಅಲಿಯೋದು ನಾನು ಯಾವತ್ತೂ ನೋಡಿಲ್ಲವ ಈ ಮೆಜೆಸ್ಟಿಕ್ಕಲ್ಲಿ ದಯವಿಟ್ಟು ಬಿ ಎಮ್ ಟಿ ಸಿ ಅವರು ಫ್ರೀ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಥರ ಗಿಮಿಕ್ ಅದೇ ಸರ್ ಹತ್ತು ಬಸ್ಸು ಜಾಗದಲ್ಲಿ ಒಂದು ಬಸ್ ಹಾಕಿದ್ದಾರೆ ಇನ್ನು ಒಂಬತ್ತು ಬಸ್ಸು ಡೀಸೆಲ್ ಅಲ್ಲೇ ಹೋಯ್ತಲ್ಲ ಅದೇ ಸರ್ಕಾರದ ಪ್ಯಾ ಪ್ಲ್ಯಾನು ನಾವೇನು ಹೇಳೋಕ್ಕಾಗಲ್ಲ ಸರ್ ನಾವು ಸಾಮಾನ್ಯ ಜನ ಸಾಮಾನ್ಯ ಜನ ಅದನ್ನು ನಮ್ಮ ಜನ ಈ ಕರ್ನಾಟಕದ ಜನ ಅರ್ಥ ಮಾಡ್ಕೇಬೇಕು

ಇದಿಷ್ಟು ಸಂಪಂಗಿ ಏನು ಬಿ ಎಮ್ ಟಿ ಸಿ ಪ್ರಯಾಣಕ್ಕೆ ಬಂದಿದ್ದರು ಇವತ್ತು ಉಚಿತ ಅನ್ನೋ ಕಾರಣಕ್ಕಾಗಿ ಏನು ಬಿ ಎಮ್ ಟಿ ಸಿ ಬಸ್ ಪ್ರಯಾಣಕ್ಕೆ ಬಂದಿದ್ರು ಆದರೆ ಸುಮಾರು ಎರಡು ಮೂರು ಗಂಟೆಗಳಾದರೂ ಇನ್ನೂ ಸಹ ಬಸ್ ಬಂದಿಲ್ಲ ಸಾಕಷ್ಟು ಪರದಾಡುವಂತಹ ಒಂದು ಸ್ಥಿತಿ ನಮ್ಮ ಕ್ಯಾಮ್ರಾಮ್ಯಾನ್ ಗೌತಮ್ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ನೋಡ್ತಾ ಇರ್ಬೋದು ಸುಮಾರು ಗಂಟೆಗಳ ಕಾಲದಿಂದ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಏನು ಬಿ ಎಮ್ ಟಿ ಸಿ ಬಸ್ ಉಚಿತ ಅನ್ನುವಂಥ ಒಂದು ಅನೌನ್ಸ್ ಮಾಡಿತ್ತು ಆದರೆ ಬಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನಕ್ಕೆ ಬಸ್ಸೇ ಇಲ್ಲ ನೂಕು ನುಗ್ಗಲು ಒಂದು ಬಸ್ನಲ್ಲಿ ಏನೊಂದು ಕೆಪಾಸಿಟಿ ಒಂದು ಒಂದಷ್ಟು ಇದ್ರೆ ಅದಕ್ಕಿಂತ ದುಪ್ಪಟ್ಟು ಪ್ರಯಾಣಿಕರನ್ನ ಕಂಡಕ್ಟರ್ ಹಾಕಿ ತುರುಕ್ತಾ ಇದ್ದಾರೆ ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ನಿಲ್ದಾಣ ಒಂದು ನಿರ್ಮಾಣ ಆಗಿರುವಂಥದ್ದು ಒಟ್ಟಾರೆಯಾಗಿ ಏನು ಬಿ ಎಂ ಟಿ ಸಿ ಇವತ್ತು ಉಚಿತ ಪ್ರಯಾಣ ಅಂತೇಳಿತ್ತು ಆದರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಈ ಈ ಒಂದು ಗನಂದಾರಿ ಕೆಲಸಕ್ಕೆ ಯಾಕೆ ಫ್ರೀಯಾಗಿ ಬಸ್ಸನ್ನು ಅನೌನ್ಸ್ ಮಾಡಬೇಕಾಗಿತ್ತು ನಾವು ದುಡ್ಡು ಕೊಟ್ಟಾದರೂ ಅಡ್ಡಾಡ್ತಾ ಇದ್ವಿ ಆದರೆ ಬಸ್ಗಳಿಲ್ಲದೆ ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ कॅमेरा पर्सन गौतम जो हरीश्राम स्वामी कस्तूर ऊस डोंटी फोर